ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆಯಲ್ಲಿ ಸರಣಿ ಮನೆಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಆರೋಪಿಗಳನ್ನ ಬಂಧಿಸಿದ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆ ವೆಂಕಟ್ ಅವರು ಅಭಿನಂದಿಸಿದರು. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಯನಗರ ಹಾಗೂ ನಗರದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿದ್ದ ಸರಣಿ ಮನೆಗಳ್ಳತನ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ತಂಡವನ್ನು ರಚಿಸಿ ಆರೋಪಿಗಳ ದಸ್ತಗಿರಿಗೆ ಮುಂದಾಗಿದ್ದು, ಆರೋಪಿಗಳನ್ನು ದಸ್ತಗಿರಿ ಮಾಡುವಲ್ಲಿ ತನಿಖೆ ತಂಡವು ಯಶಸ್ವಿಯಾಗಿದೆ. ವಿವಿಧ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾದ ಮನೆಗಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಮಾರು 15 ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಇನ್ನು ಬಂಧಿತರಿಂದ 40,16,520 ರೂಪಾಯಿ ಬೆಲೆ ಬಾಳುವ 819 ಗ್ರಾಂ ತೂಕದ ಚಿನ್ನದ ಒಡವೆಗಳು, 88,000 ಬೆಲೆ ಬಾಳುವ 1 ಕೆಜಿ 300 ಗ್ರಾಂ ತೂಕದ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಇನ್ನು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಸರಗಳ್ಳತನ ಪ್ರಕರಣವನ್ನು ಕೂಡ ಪೊಲೀಸರು ಭೇದಿಸಿದ್ದು, 3 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲ ಗೊತ್ತಿದೆ, ದಟ್ ನಮಗೆ ಬೀದರಿಂದ ಚಾಮರಾಜನಗರ ತನಕ ಮಾನವ ಸರಪಳಿ ಒಂದು ರೆಡಿ ಮಾಡ್ತಾ ಇದು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಇದರಲ್ಲಿ ಎಲ್ಲ ಎನ್ ಜಿ ಓಸ್, ಸಾರ್ವಜನಿಕರು, ಪಂಚಾಯತಿಗಳು, ಕಾರ್ಪೊರೇಷನ್ಗಳು, ನಮ್ಮ ಹಾಸ್ಟೆಲ್ಸ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ಸ್ ಸೇರಿ ಸೊ ದೇ ಆರ್ ಫಾರ್ಮಿಂಗ್ ಎ ಹ್ಯೂಮನ್ ಚೈನ್. ಈಗ ನಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಪೊಲೀಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇಲ್ಲಿ 2-3 ವಿಚಾರಗಳು ನಾವು ತಿಳಿಸಬೇಕಾಗುತ್ತೆ. ಒಂದು, ಹೇಗೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಅಂತ. ಈಗ ಅವರು ಒಂದು ಪ್ರತಿ 100 ಮೀಟರ್ಸ್ಗೆ ಒಂದು ಆಫೀಸರ್, ನೋಡಲ್ ಆಫೀಸರು, ಮತ್ತು 1 ಕಿಲೋಮೀಟ್ರ್ಗೆ ಇನ್ನೊಬ್ಬ ಆಫೀಸರು, 10 ಕಿಲೋಮೀಟ್ರ್ಗೆ ಒಬ್ಬ ಆಫೀಸರ್, ಈ ಥರ ಅವರು ವೇರಿಯಸ್ ಲೆವೆಲ್ಸಲ್ಲಿ ಆಫೀಸರ್ಸ್ ನೇಮಕ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಕೌಂಟರಾಗಿ ನಾವು ನಮ್ಮ ಕಡೆಯಿಂದನೂ ಅಧಿಕಾರಿಗಳು ನೇಮಕ ಮಾಡ್ತೀವಿ. ಸೊ ಈ ಥರ ನಾವು ಬಂದೋಬಸ್ತ್ ಪ್ಲಾನಿಂಗ್ ಮಾಡ್ಕೊಳ್ತೀವಿ. ಆ್ಯಂಡ್ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಪೊಲೀಸ್ ಕಡೆಯಿಂದನೇ ನಾವು ಗುರುತಿಸಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ನಾವು ಅರೇಂಜ್ ಮಾಡ್ತೀವಿ. ಆ್ಯಂಡ್ ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ ಸಪೋರ್ಟ್ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಬರುತ್ತೆ. ಆ್ಯಂಡ್ ಇನ್ನೂ ಮುಖ್ಯವಾಗಿ ವೈರ್ಲೆಸ್ ಕಮ್ಯುನಿಕೇಷನ್ ಏನಿದೆ, ಸೊ ಇದು ಯಾಕೆಂದರೆ ಟೋಟಲ್ 90 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ನಲ್ಲಿ, ಉಜ್ಜನಕುಂಟೆ ತಾವರ್ಕೆರೆಯಿಂದ ನಂದಿಹಳ್ಳಿ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್. ಮೀಟರ್ ಬಡ್ಡಿ ದಂಧೆಯನ್ನ ತುಮಕೂರಿನಲ್ಲಿ ನಿಯಂತ್ರಣ ಮಾಡಲು ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಮೀಟರ್ ಬಡ್ಡಿಯನ್ನ ನಡೆಸುವವರಿಂದ ಯಾರಾದರೂ ಕಿರುಕುಳಕ್ಕೆ ಒಳಗಾಗಿದ್ದರೆ ತಕ್ಷಣ ದೂರು ನೀಡಲು ಸೂಚಿಸಿದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.